ಒಟ್ಟು 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಗೆಷ್ಟು ಜೆಡಿಎಸ್ ಗೆಷ್ಟು? ಜೆಡಿಎಸ್ 28 ಪೈಕಿ 12 ಕೇಳ್ತಾ ಇದೆ. ಈ ಸಂಬಂಧ ರಾಜ್ಯದಲ್ಲಿ ನಡೆದಂತಹ ಮಾತುಕತೆಗಳು ಫಲಪ್ರದವಾಗಲಿಲ್ಲ. ಅದಾದ ನಂತರ ಅದು ದೆಹಲಿಗೆ ಶಿಫ್ಟ್ ಆಯಿತು. ಇವತ್ತು ದೇವೇಗೌಡರ ನಿವಾಸಕ್ಕೆ ಸ್ವತಃ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಅದರ ದೃಶ್ಯಗಳನ್ನು ಕೂಡ ನೀವು ನೋಡಿದ್ರಿ, ಅದರ ಬಗ್ಗೆ ಮಾಹಿತಿಗಳು ಕೂಡ ನಿಮಗೆ ನಾವು ಹೇಳಿದ್ವಿ. ಅಲ್ಲಿ ಚರ್ಚೆಗಳೇನಾಗ್ತಾ ಇದೆ ದೆಹಲಿಯ ದೇವೇಗೌಡರ ಮನೆಯಲ್ಲಿ ರಾಹುಲ್ ಗಾಂಧಿ ಮಾತುಕತೆ, ಬೆಂಗಳೂರಿನಲ್ಲಿ ಸಿಗದ ಪರಿಹಾರ ದೆಹಲಿಯಲ್ಲಿ ಸಿಗತ್ತಾ, ದೆಹಲಿಯಲ್ಲಿ ಎಷ್ಟು ಸೀಟು ಅಂತೇಳಿ ನಿರ್ಧಾರಕ್ಕೆ ಬರೋಕ್ಕಾಗತ್ತಾ? ರಾಜ್ಯ ನಾಯಕರು ಜೆ ಡಿ ಎಸ್ಗೆ 7 ಸೀಟು ಅಂತ ಹೇಳಿದರು, 7 ಕ್ಷೇತ್ರಗಳನ್ನು ಬಿಟ್ಟುಕೊಡೋದು ಅಂತ ಹೇಳಿದರು. ಆದರೆ ನಮಗೆ 12 ಕ್ಷೇತ್ರ ಬಿಟ್ಟುಕೊಡಿ ಅಂತೇಳಿ ಇವತ್ತು ದೆಹಲಿ ಮಟ್ಟದಲ್ಲಿ ಮಾತುಕತೆ ಆಗ್ತಾ ಇದೆ. ಇದರಲ್ಲಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಗಳಿಸ್ಕೊಳ್ಳುತ್ತೆ? ಗೌಡರ ನಿವಾಸದಲ್ಲಿ ರಾಹುಲ್ ಗಾಂಧಿ ಜೊತೆ ಮಹತ್ವದ ಚರ್ಚೆ ನಡೀತಾ ಇದೆ. ಇದರ ನೇರ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡಿದ್ರಿ, ಅವರು ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡಿದ್ರಿ. ಈಗ ಗಹನವಾದ ಚರ್ಚೆ, ಖುದ್ದು ಗೌಡರ ನಿವಾಸಕ್ಕೆ ಬಂದಂಥ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಗೌಡರ ನಿವಾಸದಲ್ಲಿ ರಾಹುಲ್ ಗಾಂಧಿ ಜೊತೆ ಮಹತ್ವ ಚರ್ಚೆ, ಖುದ್ದು ಗೌಡರ ನಿವಾಸಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬಂದರು. 28 ಪೈಕಿ 12 ಕ್ಷೇತ್ರಗಳನ್ನು ಬಿಟ್ಟುಕೊಡುವಂತೆ ಪಟ್ಟು ಹಿಡಿದಿರುವಂಥ ಗೌಡರು, 28 ಪೈಕಿ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಕಳೆದ ಬಾರಿ ಜಯಭೇರಿ ಬಾರಿಸಿತ್ತು, ಉಳಿದಂತೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಉಳಿದ ಕ್ಷೇತ್ರಗಳನ್ನು ಹಂಚಿಕೊಂಡಿತ್ತು. ಎಸ್, ದೇವೇಗೌಡರು ಸ್ವತಃ ಬಾಗಿಲ ಬಳಿಗೆ ಬಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ತಮ್ಮ ನಿವಾಸದ ಒಳಗೆ ಕರ್ಕೊಂಡು ಹೋದರು. ಈ ಹಿಂದೆ ಸೋನಿಯಾ ಗಾಂಧಿ ಅವರು ಕೂಡ ಇದೇ ರೀತಿ ಆಗಮಿಸಿದರು. ಆ ಒಂದು ಅದ್ಭುತ ಕ್ಷಣ, ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರು ಕೂಡ ಇದ್ದಾರೆ. ನಮ್ಮ ಕರ್ನಾಟಕದ ಹಿರಿಯ ರಾಜಕಾರಣಿ ದೇವೇಗೌಡರು, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಡ್ಯಾನಿಶ್ ಶಾಲಿ, ಜೆ ಡಿ ಎಸ್ನ ಸಮನ್ವಯ ಸಮಿತಿ ಸದಸ್ಯರಾಗಿರುವಂಥ ಡ್ಯಾನಿಶ್ ಶಾಲಿ, ಓಕೆ, ಪ್ರಶಾಂತ್ ನಾಥು ಇದೀಗ ದೇವೇಗೌಡರ ನಿವಾಸದ ಮುಂದೆ ಇದ್ದಾರೆ. ಎಸ್ ಪ್ರಶಾಂತ್ ಜಿ, 12 ಕ್ಷೇತ್ರಗಳು, 28 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳು, ಹಾಗಿದ್ರೆ 16 ಕಾಂಗ್ರೆಸ್ ತೃಪ್ತಿ ಪಟ್ಟುಕೊಳ್ಳುತ್ತಾ? ಕಾಂಗ್ರೆಸ್ ಒಂದು ವೇಳೆ ಜಾಸ್ತಿ ಆದರೂ ಕೂಡ 9 ಬಿಡ್ಬೋದು, 19 ಸಾಕ ಕಾಂಗ್ರೆಸ್ಗೆ? ಯಾವ ರೀತಿಯ ಚರ್ಚೆಗಳು, ಯಾವೆಲ್ಲ ಕ್ಷೇತ್ರಗಳು, ಈಗಿನ ಲೇಟೆಸ್ಟ್ ಮಾಹಿತಿಯನ್ನು ಪ್ರಶಾಂತ್ ಜಿ. ಜಯಪ್ರಕಾಶ್, ಸುಮಾರು 1 ಗಂಟೆಯಿಂದ ರಾಹುಲ್ ಗಾಂಧಿ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ದೇವೇಗೌಡರ ನಿವಾಸದಲ್ಲಿದ್ದಾರೆ. ದೇವೇಗೌಡರ ಜೊತೆಗೆ ಜೆ ಡಿ ಎಸ್ನ ಮಹಾಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಮುಖ್ಯವಾಗಿ ಸೀಟ್ ಹಂಚಿಕೆ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸೆನ್ಸ್, ಯಾಕಂದರೆ ಬೆಂಗಳೂರಿನ ಸಮನ್ವಯ ಸಮಿತಿ ಸಭೆಯಲ್ಲಿ 2-3 ಬಾರಿ ಈ ವಿಷಯ ಚರ್ಚೆಗೆ ಬಂದರೂ ಕೂಡ ಒಂದು ಅಂತಿಮ ಸ್ವರೂಪವನ್ನು ಕಂಡಿರಲಿಲ್ಲ. ಆ ಕಾರಣದಿಂದ ದೇವೇಗೌಡರು ನೇರವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆಗೆ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆಯನ್ನು ಏನು ಆರಂಭಿಸಿದ್ದಾರೆ. ಇವತ್ತಿನ ಚರ್ಚೆಯಲ್ಲಿ ಮುಖ್ಯವಾಗಿ ಮ್ಯಾಕ್ರೋ ಲೆವೆಲಲ್ಲಿ ಎಷ್ಟು ಸೀಟು ಅಂತಕ್ಕಂಥದ್ದು ನಿರ್ಣಯವಾಗಲಿದೆ, ಆದರೆ ಕ್ಷೇತ್ರಗಳು ಯಾವ್ಯಾವು ಅಂತಕ್ಕಂಥದ್ರ ಬಗ್ಗೆ ಇನ್ನೂ ಕೂಡ ಈ ಸಭೆಯಲ್ಲಿ ಒಂದು ಸ್ಪಷ್ಟತೆ ಬರುತ್ತಾ ಅಂತಕ್ಕಂಥದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದರೆ ಸಭೆ ಇನ್ನೂ ಕೂಡ ಮುಂದುವರೆದಿದೆ. ಜಯಪ್ರಕಾಶ್, ಕಾಂಗ್ರೆಸ್ನ ಸಿಟ್ಟಿಂಗ್ ಹಾಲಿ ಸಂಸದರು ಇರ್ತಕ್ಕಂಥ ಏನು ಕ್ಷೇತ್ರಗಳಿವೆ, ಆ ಕ್ಷೇತ್ರಗಳು ಮುಖ್ಯವಾಗಿ ಕಗ್ಗಂಟಾಗಿರ್ತಕ್ಕಂಥ ವಿಷಯಗಳು. ಜೆ ಡಿ ಎಸ್ಗೂ ಕೂಡ ಗೊತ್ತಿದೆ, 12 ಸೀಟ್ ಸಿಕ್ಕರೂ ಕೂಡ ಗೆಲ್ಲೋದು ಕಷ್ಟ ಅನ್ನೋದು. ಹೀಗಾಗಿ ಗೆಲ್ಲುವ ಕ್ಷೇತ್ರಗಳನ್ನೇ ಆರಿಸಿಕೊಂಡು ಜೆ ಡಿ ಎಸ್ 8-9 ಸೀಟ್ಗಳು ಸಿಕ್ಕರೂ ಸಾಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದೆ. ಆದರೆ ಬಹಿರಂಗವಾಗಿ ಬಾರ್ಗೇನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾರ್ಗೇನ್ ಹೇಗೆ ಮಾಡ್ತೀವಿ? ಆತ ಮಾರಾಟಗಾರ 500 ಕೇಳಿದರೆ ನಾವು 200 ಪ್ರಾರಂಭಿಸ್ತೀವಿ, 300-350 ಬಾರ್ಗೇನ್ ನಡೆಯುತ್ತೆ. ಆ ರೀತಿಯ ಬಾರ್ಗೇನಿಂಗ್ ಪಾಲಿಟಿಕ್ಸ್ನಲ್ಲೂ ಕೂಡ ಅದೇ ರೀತಿಯ ಬಾರ್ಗೇನಿಂಗ್ ನಡೆಯುತ್ತೆ. ಜೆ ಡಿ ಎಸ್ ಕೂಡ 8-9 ಸ್ಥಾನಗಳು ಸಿಕ್ಕರೆ ಸಾಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದೆ. ಆದರೆ ಜೆ ಡಿ ಎಸ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೈಸೂರು ಕರ್ನಾಟಕದ ಭಾಗದ 11 ಕ್ಷೇತ್ರಗಳೇನಿವೆ ಬೆಂಗಳೂರು ಸಹಿತವಾಗಿ, ಆ ಕ್ಷೇತ್ರಗಳಲ್ಲೇ ಸುಮಾರು 8-9 ಕ್ಷೇತ್ರಗಳನ್ನು ಜೆ ಡಿ ಎಸ್ ಕೇಳ್ತಾ ಇದೆ. ಬೆಂಗಳೂರಿನಲ್ಲಿ 1 ಸ್ಥಾನ, ಬೆಂಗಳೂರು ನಾರ್ತ್, ಜೊತೆಗೆ ಕಾಂಗ್ರೆಸ್ನ ಹಾಲಿ ಸಂಸದರು ಇರತಕ್ಕಂಥ ಕ್ಷೇತ್ರಗಳು ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಮೈಸೂರು, ಪ್ರತಾಪ್ ಸಿಂಹ ಅವರ ಕ್ಷೇತ್ರ, ಇದು ಪ್ರಾಯಶಃ ಕಗ್ಗಂಟಾಗಿರ್ತಕ್ಕಂಥ ಒಂದು ಕ್ಷೇತ್ರಗಳು. ಇಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರು ಆ ಸ್ಥಾನಗಳನ್ನು ದೇವೇಗೌಡರಿಂದ ಹೇಗೆ ಬಿಡಿಸ್ಕೊಳ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ಮಾತುಕತೆಯ ಅತ್ಯಂತ ಮುಖ್ಯ ಕುತೂಹಲದ ಭಾಗ ಇರತಕ್ಕಂಥದ್ದು. ಯಾಕಂದರೆ ಮಾತುಕತೆ ನಡೀತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಾಲಿ ಕ್ಷೇತ್ರಗಳನ್ನು ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ದೇವೇಗೌಡರಿಗೆ ಸ್ಪಷ್ಟ ಶಬ್ದಗಳಲ್ಲಿ ತಿಳಿಸೋದಾದರೆ ಈ ಮೈತ್ರಿ ಸೀಟ್ ಹಂಚಿಕೆ ಆಗತ್ತಾ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಆಗ ದೇವೇಗೌಡರ ನಿಶ್ಚಿತವಾಗಿರ್ತಕ್ಕಂಥ ನಿಲುವು ಏನಿರಲಿದೆ,
ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಾಯಶಃ ಇನ್ನೊಂದು ಅರ್ಧ ಗಂಟೆಯ ನಂತರ ಜಯಪ್ರಕಾಶ್ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಗಲಿದೆ. ಯಾಕಂದರೆ ದೇವೇಗೌಡರು ಹಿಂದಿಯಲ್ಲಿ ಹೇಗೆ ಮಾಹಿರ್ ಖಿಲಾಡಿ ಅಂತಾರೆ, ಮಾತುಕತೆಯಲ್ಲಿ, ನೆಗೋಷಿಯೇಷನ್ನಲ್ಲಿ, ಚರ್ಚೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ಒಲಿಸಿಕೊಳ್ಳುವಲ್ಲಿ ಇವೆಲ್ಲವೂ ಕೂಡ ದೇವೇಗೌಡರಿಗೆ ಗೊತ್ತಿರ್ತಕ್ಕಂಥರ ಮತ್ತು ಕರತಲಾಮಲಕವಾಗಿರ್ತಕ್ಕಂಥ ಪಟ್ಟುಗಳು. ಇದನ್ನು ರಾಹುಲ್ ಗಾಂಧಿ ಎದುರಿಸಿ ಹೇಗೆ ಮಾತುಕತೆಯನ್ನು ನಡೆಸ್ತಾರೆ, ಕಾಂಗ್ರೆಸ್ ಪರವಾಗಿ ಹೇಗೆ ಹೆಚ್ಚು ಸೀಟ್ಗಳನ್ನು ಮತ್ತು ನಿರ್ದಿಷ್ಟ ಸೀಟ್ಗಳನ್ನು ತರ್ತಾರೆ ಅಂತಕ್ಕಂಥದ್ದು ಪ್ರಾಯಶಃ ಈ ಮಾತುಕತೆಯ ಮುಖ್ಯವಾಗಿರ್ತಕ್ಕಂಥ ಕುತೂಹಲ. ನೋಡಿ, ಮಂಡ್ಯ ಹಾಸನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಂಬಿಗ್ವಿಟಿ ಇಲ್ಲ. ಅವೆರಡೂ ಕ್ಷೇತ್ರಗಳು ಜೆ ಡಿ ಎಸ್ನ ಕ್ಷೇತ್ರಗಳು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಇನ್ನುಳಿದಂತೆ ಬೆಂಗಳೂರು ಉತ್ತರ, ಒಂದು ವೇಳೆ ದೇವೇಗೌಡರು ನಿಂತರೆ ನಾವು ಬಿಟ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಕೂಡ ಈಗಾಗಲೇ ಸೂಚ್ಯವಾಗಿ ತಿಳಿಸಿದೆ. ಯಾಕಂದರೆ ದೇವೇಗೌಡರು ನಿಂತರೆ ಅಲ್ಲಿ ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಆಗ್ತವೆ. ಜೊತೆ ಜೊತೆಗೆ ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಸೌತ್ ಮತ್ತು ಸುತ್ತಮುತ್ತಲಿನ ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ಗೆ ಒಕ್ಕಲಿಗರ ಓಟ್ಗಳನ್ನು ಕನ್ಸಾಲಿಡೇಟ್ ಮಾಡಲಿಕ್ಕೆ ಸುಲಭವಾಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಲೆಕ್ಕಾಚಾರ. ಆದರೆ ಚಿಕ್ಕಬಳ್ಳಾಪುರ ಮತ್ತು ತುಮಕೂರಿಗೆ ಬಂದಾಗ ಎರಡೂ ಕೂಡ ಹಾಲಿ ಸಂಸದರಿರ್ತಕ್ಕಂಥ ಕ್ಷೇತ್ರಗಳು. ಆ ಕ್ಷೇತ್ರಗಳ ಬಗ್ಗೆ ಇವತ್ತು ಪ್ರಾಯಶಃ ಇವತ್ತಿನ ಸಭೆಯಲ್ಲಿ ಒಂದು ಸೆನ್ಸ್ ನಿಶ್ಚಿತವಾಗಿ ದೊರೆಯಲಿದೆ. ವೀರಪ್ಪ ಮೊಯ್ಲಿ ಮತ್ತು ಮುದ್ದಹನುಮೇಗೌಡರ ಕ್ಷೇತ್ರಗಳು ಕಾಂಗ್ರೆಸ್ಗೆ ಉಳಿತಾವ ಅಥವಾ ಜೆ ಡಿ ಎಸ್ ಅದರಲ್ಲಿ ಒಂದು ಸ್ಥಾನವನ್ನು ತೆಗೆದುಕೊಳ್ಳಲಿಕ್ಕೆ ಯಶಸ್ವಿ ಆಗತ್ತಾ, ಪ್ರಾಯಶಃ ಇನ್ನೂ ಅರ್ಧ ಗಂಟೆಯಲ್ಲಿ ಈ ಮಾತುಕತೆಯ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಹೊರಬೀಳಲಿದೆ. ಥ್ಯಾಂಕ್ ಯು ವೆರಿ ಮಚ್.